सकल कला वल्लभ हवालदार हनुमंत सरीकर पंचभूत लीन मनुष्यनादवनु तन्न जीवन सिरी संपत्तु दोरेतन सिरितन व्यापार व्यवहार रंगदल्लू नैपुण्यतेयन्न होंदि साहुकार श्रीमंत एनिसिकोळ्ळबहुदु आदरे कला प्रपंचदल्लि नुरित कलाविदनागि प्रेक्षकर मन गेल्लबेकादरे अदक्के सकृतद पुण्यविरबेकु अंतहद्दु उदाहरणेगे हवलदार हनुमंत सरीकर संगीत एन्नुवदु गंधर्व कले इदु कुल नेलद सीमेयन्न मीरि हरियुव नीरिनंतहद्दु संगीत क्षेत्रद साधनेगे श्रद्धे भक्ति एकाग्रते हागू सतत प्रयत्न तुंबा मुख्य सतत प्रयत्नदिंद मात्र ओब्ब वल्लेय कलाविदनागि होरहोम्मलु साध्य दिवंगत हनुमंत सरीकर तम्म हवालदार वृत्तियल्लियू सह ओब्ब वल्लेय दमड़ी वादकनागी डग्गा वादकनागी अष्टे एके ओब्ब वल्लेय हलगी वादकनागी जनमन्ननेयन्नु पड़ेद व्यक्तियागी होरहोम्मिदवरु मूलतः अथनी तालूकिन कवटकोप्प ग्रामदवराद हनुमंत सरीकर अवरिगे संगीतद गीळु हुट्टिनिंदले अंटिकोंडित्तु बीए पदवी मुगिसिद्द हनुमंत सरीकर अवरिगे तानोब्ब शिक्षकनागि देशक्के मादरि सत्प्रजेगळन्नु कोडबेकेन्नुव हेब्बयके अवरद्दागित्तु आदरे अवर पालिगे वलिदु बंदद्दु मात्र पोलीस् वृत्ति सन् 1987 डिसेंबर 1 बेळगावी मार्केट एरियाद सिविल पोलीस् कॉन्स्टेबल वृत्तियन्न प्रारंभिसुत्तारे कॉन्स्टेबल निंद पदोन्नतियन्न होंदि हवालदार आगि तम्म कायक वृत्तियन्न पूरैसि मे 31 2019 निवृत्तियन्न होंदि तम्म विश्रांति जीवनदत्त हेज्जे हाकुत्तारे मनुष्यनादवनु तन्न जीवनोपायक्कागि यावुदादरोंदु कायकवन्न माडिकोंडु समाजदल्लि जनमन्ननेयन्न पडेयुवदु ವಿಶೇಷವೇನಲ್ಲ ಆದರೆ ತನ್ನ ಒತ್ತಡದ ವೃತ್ತಿ ಜೀವನದಲ್ಲೂ ಸಹ ಒಂದು ಕಲೆಯನ್ನು ಆರಾಧಿಸಿ ಆ ಕಲೆಯಲ್ಲಿ ನುರಿತ ಕಲಾವಿದನಾಗಿ ಹೊರಹೊಮ್ಮುವುದು ಇದೆಯಲ್ಲ ಅದು ಕಷ್ಟ ಸಾಧ್ಯವಾದ ಕೆಲಸವೇ ಸರಿ ಹವಾಲ್ದಾರ್ ಹನುಮಂತ ಸರಿಕರ್ ತಮ್ಮ ಒತ್ತಡದ ಪೊಲೀಸ್ ಕೆಲಸದಲ್ಲಿಯೂ ಸಹ ದಮಡಿ ವಾದನ ಹಲಗಿ ವಾದನ ಮತ್ತು ಡಗ್ಗಾ ವಾದನದಲ್ಲಿ ನುರಿತ ಕಲಾವಿದನಾಗಿ ಹೊರಹೊಮ್ಮಿದವರು ಇವತ್ತು ನಾವು ಈ ಲೇಖನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಎನ್ನುವುದಾದರೆ ಅದು ಹವಾಲ್ದಾರ್ ಹನುಮಂತ ಸರಿಕರ್ ಎನ್ನುವಂತಹ ವ್ಯಕ್ತಿಯದ್ದಲ್ಲ ಕಲಾ ಪ್ರಪಂಚದಲ್ಲಿ ತನ್ನದೇ ಆದ ಒಬ್ಬ ಒಳ್ಳೆಯ ನುರಿತ ಕಲಾವಿದನ ಚಿರಸ್ಮರಣೆಯ ಸ್ಮರಣಿಕೆ ಎನ್ನಬಹುದು ತಮ್ಮ ಹವಾಲ್ದಾರ್ ವೃತ್ತಿಯಲ್ಲಿ ಹೆಚ್ಚಿನ ಕಾಲವನ್ನು ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ನಿರ್ವಹಿಸಿದ್ದ ಹನುಮಂತ ಸರಿಕರ್ ಬೆಂಡವಾಡ್ ಹಿಡಕಲ್ ರಾಯ್ಬಾಗ್ ಸೇರಿದಂತೆ ತಾಲೂಕಿನ ಎಲ್ಲ ಕಲಾವಿದರೊಂದಿಗೆ ತಮ್ಮ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿದ್ದರು ಮೂಲತಃ ಮಾದಿಗ ಸಮುದಾಯಕ್ಕೆ ಸೇರಿದವರಾದ ಹನುಮಂತ ಸರಿಕರ್ ತಮ್ಮ ಹುಟ್ಟೂರು ಅಥಣಿ ತಾಲೂಕಿನ ಕವಟಕೊಪ್ಪ ಆಗಿದ್ದರೂ ಸಹ ರಾಯ್ಬಾಗ್ ತಾಲೂಕಿನ ತನ್ನ ಎಲ್ಲ ಕುಲ ಬಾಂಧವರಿಗೂ ಚಿರಪರಿಚಿತರಾಗಿದ್ದರು ಎಂದರೆ ಅವರು ಹವಾಲ್ದಾರ್ ಆಗಿದ್ದರು ಎನ್ನುವ ಕಾರಣಕ್ಕಾಗಿ ಅಂತ ಅಲ್ಲ ಬದಲಿಗೆ ಅವರೊಬ್ಬ ಒಳ್ಳೆಯ ನುರಿತ ಕಲಾವಿದರಾಗಿದ್ದರು ಎನ್ನುವ ಜನ ಮನ್ನಣೆಗಾಗಿ ಮಾತ್ರ ಪ್ರಸ್ತುತ ದಿನಗಳಲ್ಲಿ ನಮ್ಮ ಯುವ ಜನತೆ ಪಾಶ್ಚಾತ್ಯ ಸಂಗೀತ ಡಿಜೆಯಂತಹ ಕರ್ಕಶ ಸಂಗೀತಕ್ಕೆ ಮಾರು ಹೋಗುತ್ತಿರೋದ್ರಿಂದ ಭಾರತೀಯ ಜಾನಪದ ಕಲೆಗಳು ನಶಿಸಿ ಹೋಗುತ್ತಿವೆ ಇಂತಹ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಜಾನಪದ ಕಲಾವಿದನನ್ನು ಕಳೆದುಕೊಂಡರೆ ಅದು ಕಲಾ ಪ್ರಪಂಚಕ್ಕೆ ತುಂಬಲಾರದ ನಷ್ಟವೇ ಸರಿ ಅಂತಹ ಒಬ್ಬ ಸುಪ್ರಸಿದ್ಧ ಕಲಾವಿದರಾಗಿದ್ದ ಹನುಮಂತ ಸರಿಕರ್ ಅವರು ಇದೇ ಸೆಪ್ಟೆಂಬರ್ ದಿನಾಂಕ 19 ಬೆಳಗಿನ ಜಾವ ಸ್ನಾನಕ್ಕೆಂದು ಹೋದಾಗ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಹನುಮಂತ ಸರಿಕರ್ ಅವರ ಸಾವಿನಿಂದ ಕಲಾ ಪ್ರಪಂಚದ ಧ್ರುವ ತಾರಿಗೆ ಕಳಚಿ ಬಿದ್ದಂತಾಗಿದೆ ತಮ್ಮ ವಿಶ್ರಾಂತಿ ಜೀವನದಲ್ಲೂ ಸಹ ಕ್ರಿಯಾಶೀಲರಾಗಿದ್ದ ಹನುಮಂತ ಸರಿಕರ್ ಸಹಜವಾಗಿಯೇ ಎಲ್ಲರಿಗೂ ಚಿರಪರಿಚಿತರಾಗಿದ್ದರಿಂದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಲ್ಲ ತಯಾರಿಯನ್ನು ನಡೆಸಿದ್ದರು ಕುಡಚಿ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಕೈಲಾದ ಅಳಿಲು ಸೇವೆಯನ್ನು ಮಾಡುತ್ತಾ ಬಂದಿದ್ದರು ರಾಜಕೀಯ ಏನಾದರೂ ಆಗಿರಲಿ ಒಬ್ಬ ರಾಜಕಾರಣಿಯ ಅಂತ್ಯವಾದರೆ ಮತ್ತೊಬ್ಬ ರಾಜಕಾರಣಿ ಹುಟ್ಟಿಕೊಳ್ಳಬಹುದು ಆದರೆ ಒಬ್ಬ ಕಲಾವಿದ ವಿಧಿವಶನಾದರೆ ಮತ್ತೊಬ್ಬ ಕಲಾವಿದ ಹುಟ್ಟುವುದು ದುರ್ಲಭವೇ ಅಂತಹ ಕಲಾವಿದನನ್ನು ಕಳೆದುಕೊಂಡ ಮಾದಿಗ ಸಮುದಾಯಕ್ಕೆ ಮತ್ತು ರಾಯ್ಬಾಗ್ ತಾಲೂಕಿಗೆ ತುಂಬಲಾರದ ನಷ್ಟವೇ ಸರಿ
ತಾಯಿಗೆ ತಕ್ಕ ಮಗನಾಗಿದ್ದ ಹನುಮಂತ ಸರಿಕರ್. ಎಲ್ಲವನ್ನೂ ಕೇಳಿ ಹನುಮಂತ ಸರಿಕರ್ ಅವರ ಮಾತೃ ಪ್ರೇಮದ ಬಗ್ಗೆ ಹೇಳದೆ ಹೋದರೆ ತಪ್ಪಾಗುತ್ತದೆ. ಇವತ್ತಿನ ಕಾಲದಲ್ಲಿ ಚಿಗುರು ಮೀಸೆ ಬಂದರೆ ಸಾಕು, ತಮ್ಮನ್ನು ಹೆದ್ದು ಹೊತ್ತು ತಂದೆ ತಾಯಿಗೆ ಗೌರವವಿಲ್ಲದಂತೆ ವರ್ತಿಸುತ್ತಾ ಹೆತ್ತವರನ್ನ ಹೀನಾಯಮಾನವಾಗಿ ಕಾಣುವಂತಹ ಕಾಲ ಬಂದಿದೆ. ಆದರೆ ಹನುಮಂತ ಸರಿಕರ್ ಅವರು ತಾವು ಮೊಮ್ಮಕ್ಕಳನ್ನು ಕಂಡರೂ ಸಹ ತನ್ನ ತಾಯಿಯ ಮಾತಿಗೆ ಎದುರಾಗಿ ವರ್ತಿಸುತ್ತಿರಲಿಲ್ಲ. ತಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ತಮ್ಮ ತಾಯಿಯ ಒಪ್ಪಿಗೆ ಇದ್ದರೆ ಮಾತ್ರ ಆ ಕೆಲಸ ಮಾಡುತ್ತಿದ್ದರು. ತಾವೇನಾದರೂ ತಪ್ಪು ಮಾಡಿದ್ದರೆ ತಮ್ಮ ತಾಯಿ ಬೈದರೂ ಸಹ ಚಿಕ್ಕ ಮಕ್ಕಳಂತೆ ಬಯಸಿಕೊಳ್ಳುತ್ತಿದ್ರು. ಇದನ್ನೆಲ್ಲ ಹೇಳುವ ತಾತ್ಪರ್ಯ ಇಷ್ಟೇ, ಇಂದಿನ ಯುವಕ ಯುವತಿಯರಿಗೆ ಇದು ಮಾದರಿಯಾಗಬೇಕೆನ್ನುವ ಕಾರಣಕ್ಕೆ ಮಾತ್ರ. ಮೃತ ನಿವೃತ್ತ ಹವಾಲ್ದಾರ್ ಹಾಗೂ ಹಲಗಿ ವಾದಕ ಹನುಮಂತ ಸರಿಕರ್ ಅವರು ತಾಯಿ ಹೆಂಡತಿ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಮೃತರ ಅಂತ್ಯ ಸಂಸ್ಕಾರ ಹುಟ್ಟೂರಾದ ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮದಲ್ಲಿ ನೆರವೇರಿತು. ಅಂತ್ಯ ಸಂಸ್ಕಾರದಲ್ಲಿ ಅಥಣಿ DYSP ಶ್ರೀಪಾದ ಜಲ್ದೆ ಸೇರಿದಂತೆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ, ಅಥಣಿ ಹಾಗೂ ರಾಯಬಾಗ್ ತಾಲೂಕಿನ ಎಲ್ಲ ಕಲಾವಿದರು, ಆಪ್ತ ಮಿತ್ರರು ಮತ್ತು ಬಂಧು ಬಾಂಧವರು, ರಾಜಕೀಯ ಧುರೀಣರು ಭಾಗವಹಿಸಿದ್ದರು. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುತ್ತಾ ಹನುಮಂತ ಸರಿಕರ್ ಎನ್ನುವ ಕಲಾವಿದ ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಆಶಿಸುತ್ತೇವೆ. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.